ಶಿಡ್ಲಘಟ್ಟ ತಾಲೂಕಿನ ಸಾದಲಿಯಲ್ಲಿ ನಕಲಿ ಕ್ಲಿನಿಕ್ಗಳ ಮೇಲೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಇಂದಿರಾ ಕಬಾಡೆರವರ ನೇತೃತ್ವದಲ್ಲಿ ಸೋಮವಾರ ತಾಲೂಕು ಆರೋಗ್ಯಾಧಿಕಾರಿ ಮತ್ತು ತಂಡ ದಾಳಿ ನಡೆಸಿ ಕ್ಲಿನಿಕ್ಗಳಿಗೆ ಬೀಗ ಹಾಕಿದ್ದಾರೆ. ಗೋವರ್ಧನ್ ಎಂಬುವವರು ನಡೆಸುತ್ತಿದ್ದ ಸಂಜೀವಿನಿ ಕ್ಲಿನಿಕ್, ಬಸವರಾಜು ಎಂಬುವವರ ಕ್ಲಿನಿಕ್, ಶ್ರೀನಿವಾಸ್ ರೆಡ್ಡಿ ಹಾಗೂ ಸಾದಲಿ ಸರ್ಕಾರಿ ಆಸ್ಪತ್ರೆ ಪಕ್ಕದ ಸಂಜನಾ ಕ್ಲಿನಿಕ್ಗೆ ಬೀಗ ಜಡಿಯಲಾಯಿತು. ಎಸ್ಎಸ್ಎಲ್ಸಿ ಓದಿರುವ ಗೋವರ್ಧನ್, ಪಿಯುಸಿ ಫೇಲ್ ಆಗಿರುವ ಶ್ರೀನಿವಾಸ್ ರೆಡ್ಡಿ ಸಾದಲಿಯಲ್ಲಿ ವೈದ್ಯರೆಂದು ಚಿಕಿತ್ಸೆ ನೀಡುತ್ತಿದ್ದರು. ಇವರ ಕ್ಲಿನಿಕ್ಗಳನ್ನು ಮುಚ್ಚಿಸಿದ್ದೇವೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಮೂರ್ತಿ ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಆರೋಗ್ಯ ನಿರೀಕ್ಷಕ ದೇವರಾಜ್, ವೈದ್ಯ ಶ್ರೀನಾಥ್ ಮುಂತಾದವರು ಹಾಜರಿದ್ದರು. ವರದಿ ಲೋಕೇಶ್, ಎಂ ಕನ್ನಡ, ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ.